ಪ್ಲೀಸ್ ನಾನು ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನಿನ್ನ ಹಾಗೂ ನಚ್ಚಿನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಆದ್ರೆ ಆದ್ರೆ ಏನು, ಇದು ಗುಟ್ಟಾಗೇ ಇರಬೇಕು. ಇಟ್ಸ್ ಜಸ್ಟ್ ಅನ್ ಅಫೇರ್ ಅಷ್ಟೇ ಅಲ್ವಾ? ಪದ್ಮ, ನಿನ್ನ ನನ್ನ ಸಂಬಂಧನ ಇಷ್ಟು ಚೀಪಾಗಿ ಹೇಳ್ಬೇಡ. ನನಗೆ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಪ್ರೀತಿ ಮಾಡ್ತೀರಾ, ಆದ್ರೆ ಅದನ್ನ ಜಗತ್ಗೆ ಹೇಳೋ ಧೈರ್ಯ ಇಲ್ಲ. ಜಗತ್ಗೆ ಹೇಳೋ ಧೈರ್ಯ ಇಲ್ಲ ಅಂದ್ಮೇಲೆ ಅದಕ್ಕೆ ಜನ ಕೊಡೋ ಹೆಸರೇನ್ ಗೊತ್ತಾ? ಅನೈತಿಕ ಸಂಬಂಧ. ಪ್ಲೀಸ್ ಪದ್ಮ, ಪ್ಲೀಸ್. ನಾನ್ ನಿನಗೆ ತಾಳಿ ಕಟ್ಟಿರೋ ಗಂಡ, ಇದಕ್ಕೂ ಅದಕ್ಕೂ ಹೋಲಿಕೆ ಮಾಡ್ಬೇಡ. ಆದ್ರೆ ಎಲ್ರ ದೃಷ್ಟಿಯಲ್ಲೂ ನಿಮ್ಗಿರೋದು ಒಬ್ಳೆ ಹೆಂಡತಿ ಅಲ್ವಾ? ಅದು ಊರ್ಮಿಳಾ ಅಕ್ಕ. ನನ್ನನ್ನು ಹೆಂಡತಿ ಅಂತ ನೀವೆಲ್ಲೂ ಪರಿಚಯನೆ ಮಾಡಿಸಿಲ್ವಲ್ಲ. ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಈಗ ಟೈಮ್ ಇಲ್ಲ ಪದ್ಮ. ಇಲ್ಲಿ ನೋಡು ಪದ್ಮ, ನಾವಿಬ್ರು ಹೀಗೆ ಮಾತಾಡ್ತಾ ಇರೋದನ್ನ ಮನೆಯಲ್ಲಿ ಯಾರಾದರೂ ನೋಡಿದ್ರೆ ತುಂಬ ಕಷ್ಟ ಆಗತ್ತೆ. ನೋಡು, ಈಗ ನಾನು ಹೇಳೋದನ್ನ ನೀನು ಕೇಳು. ಪದ್ಮ, ನಿನ್ನ ನೋಯಿಸೋ ಉದ್ದೇಶ ನನಗೆ ಯಾವ ಕಾರಣಕ್ಕೂ ಇಲ್ಲ. ಹಾಗೆ ನೀನು ಇಲ್ಲಿರೋದು ಅಷ್ಟು ಒಳ್ಳೇದಲ್ಲ. ಇಲ್ಲಿ ನೋಡು, ದಯವಿಟ್ಟು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನಚ್ಚಿನ ಕರ್ಕೊಂಡು ಹೋಗು. ಪ್ಲೀಸ್ ಪದ್ದು. ಇಲ್ಲ ರೀ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ, ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ಇದನ್ನೇ ಪದ್ಮ ನಾನು ನಿನಗೆ ಬೇಡ ಅನ್ನೋದು. ನಾನು ನಿನಗೆ ಏನು ಕಡಿಮೆ ಮಾಡಿದ್ದೀನಿ ಅಂತ ನೀನು ಇಲ್ಲಿ ಬಂದಿದ್ದೀಯಾ? ಇದು ನನ್ನ ಮನೆ, ಇಲ್ಲಿ ನನಗೆ ನೆಮ್ಮದಿ ಬೇಕು. ನೀನು ನಚ್ಚಿ ಇಲ್ಲಿದ್ದರೆ ನನಗೆ ನೆಮ್ಮದಿ ಸಿಕ್ಕಲ್ಲ. ನಿಮಗೆ ಇಲ್ಲೂ ನೆಮ್ಮದಿ ಬೇಕು, ಅಲ್ಲೂ ನೆಮ್ಮದಿ ಬೇಕು ಅಲ್ವಾ? ಆದರೆ ನಾನು ನನ್ನ ಮಗ ಅನಾಥರ ಥರ ಬದುಕಬೇಕು. ನಚ್ಚಿ ಈಗ ಚಿಕ್ಕ, ಅವನಿಗೇನು ಅರ್ಥ ಆಗಲ್ಲ. ಆದರೆ ಅವನು ದೊಡ್ಡವನಾದ್ಮೇಲೆ ಎಲ್ಲರೂ ಅವನಿಗೆ ಪ್ರಶ್ನೆ ಮಾಡ್ತಾರೆ, ಅವಾಗ ಅವನೇನು ಉತ್ತರ ಕೊಡ್ತಾನೆ? ನೋಡ್ರಿ, ನನ್ನ ಮಗನಿಗೆ ಸಿಗ್ಬೇಕಾದ ಸ್ಥಾನ ಮಾನ ಪ್ರೀತಿ ಎಲ್ಲ ಇಲ್ಲಿಂದ ಸಿಗ್ಬೇಕು, ನಿಮ್ಮಿಂದ ಸಿಗ್ಬೇಕು, ಈ ಮನೆಯವರಿಂದ ಸಿಗ್ಬೇಕು. ಅಲ್ಲಿ ತನಕ ನಾನು ಇಲ್ಲೇ ಇರ್ತೇನೆ. ಪದ್ಮ, ಪದ್ಮ, ನೀನು ಹೇಗೆ ಹೇಳಬೇಕು ಇಲ್ಲ ಹೇಗೆ ಹೇಳಿದ್ರೆ ನೀನು ಅರ್ಥ ಮಾಡ್ಕೋತೀಯಾ? ನೋಡ್ರಿ, ನನ್ನ ಮಗನ್ಗೆ ಏನ್ ಬೇಕು ಅಂತ ನಂಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅವನಿಗೆ ಇಲ್ಲಿ ಪ್ರೀತಿ ಸಿಗ್ತಾ ಇದೆ, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಹಾಗೇನಾದರೂ ನಾನು ನಿಮ್ಮ ಮಾತು ಕೇಳಿದ್ರೆ ನನ್ನ ಮೇಲೆ ಅಭಿಮಾನ ತೋರಿಸಿ ನನ್ನ ಮೇಲೆ ಕರುಣೆ ಇಟ್ಕೊಂಡಿರೋರಿಗೆ ನಾನು ದ್ರೋಹ ಮಾಡ್ದಂಗಾಗತ್ತೆ. ಆ ರೀತಿ ನಾನು ಯಾವತ್ತೂ ಮಾಡಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ನ ಹಠ ನಿನಗೆ ಆಗೋಯ್ತಲ್ಲ ಪದ್ಮ. ಗುಡ್, ವೆರಿ ಗುಡ್. ನೋಡ್ ಪದ್ಮ, ಈ ಆಯ್ಕೆ ನಂದಲ್ಲ, ನಿಂದು. ಲೆಟ್ಸ್ ಸಿ, ನೀನ ನಾನ. ನಾನೆಲ್ಲ ಕೇಳಿಸ್ಕೊಂಡೆ, ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ನಿಮ್ಮ ಮನೆಯಿಂದ ಓಡಿಸ್ತಾರಂತೆ ಸತ್ಯ. ಅವ್ರು ಸತ್ಯದಿಂದ ಓಡ್ತಿದ್ದಾರೆ ಪದ್ಮ ಅವರೇ, ಅದಕ್ಕೆ ನಿಮ್ಮನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆಲ್ಲ ಏನೂ ಆಗಲ್ಲ, ನಾನು ರಾಯರು ನಿಮ್ಮ ಜೊತೆ ಇರ್ತೀವಿ, ನೀವು ಧೈರ್ಯವಾಗಿರಿ. ಇಷ್ಟು ದಿನ ನನಗೆ ಹೆಂಡತಿ ಅನ್ನೋ ಸ್ಥಾನ ಕೊಡದೆ ಇದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಸತ್ಯ. ಆದ್ರೆ ಈಗ ಹೆಂಡತಿ ಅನ್ನೋ ಸ್ಥಾನನೂ ಇಲ್ಲ,
ಗಂಡ ಅನ್ನೋ ಪ್ರೀತಿನೂ ಇಲ್ಲ. ಇದೆಲ್ಲ ತಾತ್ಕಾಲಿಕ ಪದ್ಮ ಅವ್ರೆ, ನಿಮಗ್ ನಿಮ್ ಸ್ಥಾನ ಶಾಶ್ವತವಾಗಿ ಸಿಗ್ಬೇಕು ಅಂದ್ರೆ ನೀವು ತಾಳ್ಮೆ ತಗೋಬೇಕು, ಆಗೆಲ್ಲ ಸರಿ ಹೋಗುತ್ತೆ. ಅವ್ರು ಮಾತಾಡಿದ್ ನೋಡಿದ್ರೆ ನನಗ್ ನನ್ನ ಧೈರ್ಯನೇ ಹೋಗುತ್ತೆ. ಅವ್ರೇನಾದ್ರೂ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾವ್ ಇಷ್ಟಿನ ಮಾಡಿದಕ್ಕೆ ಏನ್ ಪ್ರಯೋಜನ ಇದೆ? ಹಾಗೆಲ್ಲ ಏನೂ ಆಗಲ್ಲ. ಚಿಕ್ಕಮಾವ ಅಲ್ಲ, ಈ ಮನೇಲಿ ಯಾರೇ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಪ್ರಯತ್ನ ಪಟ್ರು ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಎಲ್ಲ ಸರಿ ಹೋಗೋವರೆಗೂ, ನಿಮಗೆ ನ್ಯಾಯ ಸಿಕ್ಕಿ ನೀವೊಂದು ದಡ ಸೇರೋವರೆಗೂ ಇಡೀ ಕೋಟೆ ಮನೆ ನಿಮ್ಮ ಎದುರಿಗೆ ನಿಂತರು ನಾನು ನಿಮ್ಮ ಜೊತೆ ಇರ್ತೀನಿ. ನೀವಿಲ್ಲೇ ಇರ್ತೀರ ಅಷ್ಟೆ. ಥ್ಯಾಂಕ್ಸ್ ಸತ್ಯ ಅವರೇ, ನಿಮ್ಮಿಂದ ತುಂಬ ದೊಡ್ಡ ಉಪಕಾರ ಆಯ್ತು. ನಾನು ಮಾಡ್ತಾ ಇರೋದು ಉಪಕಾರ ಅಲ್ಲ ಪದ್ಮ ಅವರೇ, ಕೋಟೆ ಮನೆ ಘನತೆನ ಕಾಪಾಡ್ತಾ ಇದ್ದೀನಿ. ಇಂಥ ವಂಶಕ್ಕೆ ಒಂದು ಹೆಣ್ಣಿನ ಅನ್ಯಾಯದ ಶಾಪ ತಟ್ಟಬಾರ್ದು. ಈ ಮನೆ ಸೊಸೆಯಾಗಿ ಇದ್ ನನ್ನ ಕರ್ತವ್ಯ. ಮೊದಲು ನಾನು ಕೇಳಕ್ಕಷ್ಟೇ ಉತ್ತರ ಕೊಡು. ಅಮ್ಮ ಕೈ ನೋವುತ್ತಾ ಇದೆ ಬಿಡು. ಅಲ್ವೇ, ಬೇರೆಯವ್ರ ಮನಸ್ಸಿನ ಬಗ್ಗೆ ಕನಸಿನ ಬಗ್ಗೆ ಆಟ ಆಡ್ತೀಯಲ್ಲ, ನಿನಗೇನು ಅನ್ಸಲ್ವಾ? ಅವ್ರಿಗೆ ನೋವಾಗತ್ತೆ ಅಂತ ಗೊತ್ತಾಗಲ್ವಾ? ಮೂರು ಕತ್ತೆ ವಯಸ್ಸಾಗಿದೆ ನಿನಗೆ, ಎಲ್ಲಿಂದ ಕಲ್ತೀಯ ಅಂತ ದುರ್ಬುದ್ಧಿನ? ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಚಿಕ್ಕತ್ತೆ, ಅತ್ತೆ ಏನಕ್ಕೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ? ನನಗೂ ಗೊತ್ತಿಲ್ಲ ಸತ್ಯ, ಬನ್ನಿ ನೋಡೋಣ. ಅಮ್ಮ ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಿದ್ಯಾ? ಯು ಮ್ಯಾಡ್ ಓ ವಾಟ್? ಹುಚ್ಚಿದ್ಯಾ ನಿಂಗೆ? ಏನು ಧ್ವನಿ ಏರ್ತಾ ಇದೆ, ಇಳಿಸು, ಸ್ಟವ್ ಹಚ್ಚು. ಅಮ್ಮ ಹಚ್ಚು. ಇಂಗ್ಲಿಷ್ ಬೇರೆ, ತೆಗೆದು ಬಿಟ್ಟ ಅಂದ್ರೆ ಮಗುಚ ಕೈ ತೆಗಿ. ಏನು ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗಿದೆ ಅಂತ ನನಗೆ ಗೊತ್ತು, ಮಗುಚ ಕೈ ತೆಗಿ. ಇಡೋಲಿ ಶಿಕ್ಷೆ ಕೊಡ್ಲೇಬೇಕು. ಅವಾಗಲೇ ಇವರಿಗೆ ತಪ್ಪಿನ ಅರಿವಾಗೋದು.
ಇವತ್ತಲ್ಲ ಕಡೆ, ಇವಳು ಚಿಕ್ಕವಳಿದ್ದಾಗಲೇ ನಾ ಈ ಶಿಕ್ಷೆ ಕೊಡ್ಬೇಕಾಗಿತ್ತು. ಹೆತ್ತ ಮಗಳಿಗೆ ಈ ತರ ಮಾಡ್ತಿದ್ಯಲ್ಲ ಅಮ್ಮ, ಯಾಕಮ್ಮ ನೋವಾಗ್ತಿದ್ಯಾ? ಹಾ, ನನ್ನ ಸೊಸೆ ಕೈ ಮುರಿದು ಅವಳಿಗೆ ನೋವು ಮಾಡ್ಲಿಲ್ವಾ ನೀನು? ಇವಳು ಅಯ್ಯೋ ಅಮ್ಮ ಅಂತ ಕಿರ್ಚಾಡ್ತಿದ್ದಾಗ ಅವಳ ಸಹಾಯಕ್ಕೂ ಬರದೆ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಲ್ಲ, ಆವಾಗ್ಲೇ ನಾನು ತಿಳ್ಕೊಬೇಕಾಗಿತ್ತು ಈ ಕಚ್ಚಡ ಕೆಲಸ ನಿಂದೆ ಅಂತ. ನಿನ್ಗೇನ್ ಶಿಕ್ಷೆ ಕೊಟ್ರು ಕಡಿಮೆನೆ ಕಣೆ. ಏನ್ ಮಾಡಿದಾಳೆ ಇವಳು ನಿನ್ಗೆ? ಅಕ್ಕ, ಸತ್ಯನ್ ಕೈ ಮುರಿದಿದ್ದು ಇವಳ ಹೂರ್ಮಿಳ ಈ ಜಂಬದ ಕೋಳಿನೇ. ಕಲ್ಲು ಎತ್ತ ಹಾಕಿ ಸತ್ಯನ ಕೈನ ಮುರಿದಿರೋದು. ಅವಳು ಪರೀಕ್ಷೆ ಬರೆದು ಬಿಟ್ರೆ ಎಲ್ಲಿ ಇವಳು ಇವಳಿಗಿಂತ ಎತ್ತರಕ್ಕೆ ಬೆಳೆದು ಬಿಡ್ತಾಳೇನೋ ಭಯ ಇವಳಿಗೆ. ಅಮ್ಮ ಸುಮ್ ಸುಮ್ಮನೆ ಏನೇನೋ ಹೇಳ್ಬೇಡ ಅಮ್ಮ. ಉತ್ತರ ಬಾಯಿ ಇದ್ದಂದ್ರೆ ಬಾಯಿಗೆ ಬರೆ ಕೊಟ್ಬಿಡ್ತೀನಿ. ಯಾಕೆ ಕೀರ್ತನ ಹೀಗ್ ಮಾಡಕೋದೆ? ತಪ್ಪಲ್ವೇನೆ? ಬೇರೆಯವ್ರ ಮೇಲೆ ಎಷ್ಟೇ ಕೋಪ ಇದ್ರು ಇಂಥ ಕೆಲ್ಸ ಕೇಳಿಬಾರ್ದು ಕೀರ್ತನ. ಇವಳಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಸತ್ಯ, ಅದಕ್ಕೆ ಬರೆ ಕೊಟ್ಟಿರೋದು. ಇನ್ನೊಂದು ಸಲ ನನ್ನ ಸೊಸೆ ತಂಟೆಗೆ ಏನಾರು ಬಂದ್ರೆ ನಿನ್ನ ನನ್ನ ಮಗಳು ಅಂತ ಕೂಡ ನೋಡಲ್ಲ. ನೀವ್ ಯಾಕತ್ತೆ ಕೀರ್ತನ ನನ್ಗೋಸ್ಕರ? ನಿನ್ಗೋಸ್ಕರಣ? ನಿನ್ಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ಮಾಡ್ಲೆ ಹುಡ್ಗಿ? ಶಿವಳನ್ನ ಹೀಗೆ ಬಿಟ್ರೆ ಸಾಯೋವರೆಗೂ ಬುದ್ಧಿ ಕಲಿಯಲ್ಲ. ನೀನೇನು ಚಿಂತೆ ಮಾಡ್ಬೇಡ ಹುಡ್ಗಿ, ನಾನ್ ಸರಿಯಾಗೆ ಮಾಡಿದ್ದೀನಿ. ಶಿವಳನ್ ಹೇಗ್ ದಾರಿಗೆ ತರಬೇಕು ಅಂತ ಈ ಸೀತಾ ಲಕ್ಷ್ಮಿಗೆ ಚೆನ್ನಾಗಿ ಗೊತ್ತು. ಅಮ್ಮ ಆಗ್ಬಿಟ್ರಲ್ಲ ಚಿಕ್ಕತ್ತೆ, ಸೊಸೆ ಮಗಳಾದ್ರೆ ಎಲ್ಲ ಅತ್ತೆ ಅಂದ್ರು ಅಮ್ಮ ಆಗ್ತಾರೆ ಸತ್ಯ. ಅದ್ಯಾವುದು ಚಿಕ್ಕ ಹುಡುಗನಿಂದ ನಮ್ಮಅಮ್ಮ ಇವತ್ತು ನನಗೆ ಬರೇ ಇಡೋ ಹಾಗಾಯ್ತು. ಈ ಮನೆಯಲ್ಲಿ ಅವನಿಗಿರೋ ಅಷ್ಟು ಬೆಲೆ ಕೂಡ ನನಗಿಲ್ಲ. ಜೊತೆಗೆ ಸತ್ಯನ ಮುಂದೆ ಬೇರೆ ನನಗೆ ಅವಮಾನ ಆಯಿತು. ಏಯ್ ಬಾರ್ಸ್ದ, ಎಲ್ಲೋ ಬೀದಿಲಿ ಬಿದ್ದೋನು ನೀನು. ನಮ್ಮ ಮನೆಗೆ ಬಂದು ನನಗೆ ಅವಮಾನ ಮಾಡ್ತಿದ್ಯೋ? ಬುದ್ಧಿ ಇಲ್ವೇನೋ ನಿನಗೆ? ಅಲ್ಲ, ನಾನು ಮೊನ್ನೆನೆ ಹೇಳಿಲ್ವಾ ನಿನಗೆ ಯಾರ ಹತ್ರನೂ ಬಾಯಿ ಬಿಡಬಾರ್ದು ಅಂತ? ಹೇಳಿಲ್ವೇನೋ ನಿನಗೆ? ಹಾ, ಇನ್ನೊಂದು ಸಲ ನನ್ನ ವಿರುದ್ಧವಾಗಿ ಹೋಯ್ತು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಬಿಡ್ಬೇಕಾ ನಿನ್ನ? ಬಿಡ್ಬೇಕಾ ನಿನ್ನ? ನಾನು ಕೊಟ್ಟಿರೋ ಟಾರ್ಚರ್ ಸಾಲ್ದ ನೀನು? What's happening here? ಏನ್ ಮಾಡ್ತಾ ಇದ್ದೆ ಕೀರ್ತನ? ಇಷ್ಟು ಚಿಕ್ಕ ಮಗುಗೆ ಹೊಡೆದು ಬಡದು ಮಾಡ್ತಾ ಇದೆಯಲ್ಲ, ನಾಚಿಕಾಗದಿಲ್ಲ ನಿಂಗೆ? ರಚಿ, ನೋವಾಯ್ತಪ್ಪ? ಪಾಪ ಇದು
ನಾನು ನೋಡ್ತಾನೆ ಇದ್ದೀನಿ. ನೋಡಿಲಿ ಎಷ್ಟು ಹೆದರ್ಕೊಂಡಿದ್ದಾನೆ ನೋಡ್ ಕೇಳ್ತಾನ. ಇದೇ ಕೊನೆ ವಾರ್ನಿಂಗ್. ಇನ್ನೊಂದು ಸರಿ ನಚ್ಚಿತಂಟೆ ನೀನೇನಾದರೂ ಬಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಬಿ ಕೇರ್ಫುಲ್. ನಚ್ಚಿ ಇನ್ಮೇಲಿಂದ ಇವಳಿಂದ ನೀನು ದೂರ ಇರು. ಏನಾದರೂ ಮಾಡಿದರೆ ನನಗೆ ಬಂದು ಹೇಳು. ವಾಟ್, ನಾನು ಹಿಂಗೆ ನೋಡಿದ್ದೇನು? ನಚ್ಚಿ ಹೇಗೆ ಚಿಕ್ಕಪ್ಪಂಗೆ ಅಷ್ಟೊಂದು ಕ್ಲೋಸ್? ಹೇಗೆ ತಗೊಂಡ್ಬಿಟ್ಟ? ಆ್ಯಂಡ್ ಆ ನಚ್ಚಿಗೆ ಹಿಂಸೆ ಆದರೆ ಚಿಕ್ಕಪ್ಪಂಗೆ ಯಾಕೆ ನೋವಾಗಬೇಕು? ಅವ್ರು ಯಾಕೆ ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ? ಅತ್ತೆ ಚಪಾತಿ ಹಾಕಿ, ತುಂಬ ಚೆನ್ನಾಗಿದೆ. ಇದು ಒಂದು ತಿಂಡಿನ ಒಳ್ಳೆ ಭೂಸ ತರ ಇದೆ. ನಿನ್ ಸೊಸೆಗೆ ಬೇರೆ ಏನೋ ಮಾಡಕ್ ಬರಲ್ವಾ? ಮೂರು ಹೊತ್ತು ಚಪಾತಿ ಕುಂಬಳಕಾಯಿ ಪಲ್ಯ ಯಾರು ತಿಂತಾರೆ ಇದನ್ನ? ಎಷ್ಟೇ ದುರಹಂಕಾರ ನಿಂಗೆ, ತಿನ್ನೋ ತಟ್ಟೆ ತಳ್ತೀಯ ನೀನು? ಸುಮ್ನೆ ತಿಂದ್ರೆ ಸರಿ, ಇಲ್ಲಾಂದ್ರೆ ನಾಳೆಯಿಂದ ಅದು ಸಿಗೋದು ನಿಂಗೆ. ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ ಯಾರು ತಿಂತಾರೆ? ಚೂರು ಚೆನ್ನಾಗಿಲ್ಲ. ನೋಡಿದ್ರ ಅತ್ತೆ ಎಷ್ಟು ದಿಮಾಕಲ್ಲಿ ಮಾತಾಡ್ತಾಳೆ. ನನ್ನ ಮನೆ ಊಟ ಮಾಡ್ದಲೆ ಇಷ್ಟೊತ್ತ ಬೆಳೆದ್ಬಿಟ್ಲ ಅವಳು. ಅಯ್ಯೋ ಜಾನಕಿ, ಅವಳ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೊತೀಯಲ್ಲ. ನೋಡು, ಅವಳಿಗೆ ಇಷ್ಟ ಇದ್ರೆ ತಿನ್ಲಿ, ಇಲ್ದಿದ್ರೆ ಎದ್ದೋಗ್ಲಿ. ನೀನ್ ಬಾ, ಕೂತ್ಕೋ, ತಿನ್ನೋಣ. ಹ್ಮ್, ಇದು ಒಳ್ಳೆ ಐಡಿಯಾನೆ. ನೀನು ಅಡಿಗೆ ಮಾಡಕ್ ಹೋಗ್ಬೇಡ, ಸುಮ್ನೆ ನನ್ ಮೂಡ್ ಹಾಳಾಗತ್ತೆ. ಬೇಗ ಬಿಟ್ಟು ಮಾತಾಡ್ಬೇಡವೆ ದಿವ್ಯ, ಹಲ್ಲು ಉದುರಿಸ್ಬಿಡ್ತೀನಿ ನಿಂದು. ತಿನ್ನೋದೆ ಬಿಟ್ಟು ಅದರಲ್ಲಿ ಮಾತು ಬೇರೆ ಇವಳ್ದು. ಭಿಕ್ಷಕರು ಹಾಕಿ ತಿನ್ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಇಷ್ಟು ದಿವಸ ಸಿಕ್ತಿದ್ ತಂಗಳು ಸಿಗಲ್ಲ ನಿಂಗೆ. ಅಮ್ಮ, ಸ್ವಂತ ಮಗಳಿಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ಯಾ? ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನನ್ನ ಲಕ್ಕೇ ಚೇಂಜ್ ಆಗತ್ತೆ, ಆಮೇಲೆ ದುಡ್ಡಿನ ಮಳೆನೇ ಸುರಿಸ್ತೀನಿ. ಆಗ ನಿಮಗೆ ಗೊತ್ತಾಗತ್ತೆ ಈ ದಿವ್ಯನ್ ಪವರ್ ಏನು ಅಂತ. ದುಡ್ಡಿನ ಮಳೆ ಬೇಡಮ್ಮ, ಒಂದು ಲೀಟ್ರ್ ಹಾಲು ತಗೊಂಡ್ ಬಾ, ಗೊತ್ತಾಗತ್ತೆ. ಅಜ್ಜಿ, ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನನ್ನ ಲೆವೆಲ್ ಏನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ನಿನ್ನ ಬಗ್ಗೆ ಗೊತ್ತಿರೋದಕ್ಕೆ ಅವ್ರು ಹೇಳ್ತಾರದು. ಸುಮ್ಮನೆ ತಿಂಡಿ ತಿನ್ನು, ಅಜ್ಜಿ ಅತ್ತೆಗೆ ಎದುರು ಉತ್ತರ ಕೊಡ್ಬೇಡ. ಇವ್ರು ನಿನಗೆ ಅಮ್ಮ ಅಜ್ಜಿನ ಅಥವಾ ನನಗ? ನೀನೇನು ಇವ್ರ ಪರ ವಯಸ್ಸದು? ಏಯ್, ಇವರು ಈ ಮನೆ ಮಗ, ನೀನಲ್ಲ. ಬೋಂಡ ಅಂಗಡಿ ದುಡ್ಡು ಚೆನ್ನಾಗೆ ಸಿಕ್ಕಿದೆ ಅನ್ಸುತ್ತೆ, ಅದಕ್ಕೆ ಇವನ್ ಪರ ವಯಸ್ತಾ ಇದೀಯ? ಹ್ಮ್, ಹಿಂಗೆ ನೈಸ್ ಆಗಿ ಮಾತಾಡ್ತೀರಿ, ಮುಂದೊಂದ್ ದಿನ ಚಿಪ್ ಕೊಟ್ಟು ಹೋಗ್ತಾನೆ. ಆಗ ಗೊತ್ತಾಗತ್ತೆ ಇವನು ಬಂಡವಾಳ ಏನು ಅಂತ. ಅಯ್ಯ, ಎಷ್ಟು ಸಲ ಅದನ್ನೇ ಹೇಳಿ 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 ಬೋರ್ ಹೊಡಿಸ್ತೀಯಲ್ಲೇ. ನಿನಗೆ ಬೇಕಾದ್ರೆ ತಿನ್ನು, ಇಲ್ದಿರೆ ಹೋಗು. ನಾನು ಆಚೆನೆ ತಿಂತೀನಿ. ನೋಡಿದ್ರ ಅತ್ತ ಇವಳನ್ನ, ಇವಳಿಂದ ನಾನು ಇನ್ನೂ ಏನೇನು ಅನ್ನಿಸ್ಕೊಳ್ಬೇಕು? ಅಯ್ಯಯ್ಯಯ್ಯಯ್ಯೋ, ಅವಳು ಹೇಳಿದ್ದಕ್ಕೆಲ್ಲ ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ? ಅವಳು ಹೇಳಿದ್ದನ್ನ ಈ ಕಿವಿಲಿ ಕೇಳಿಸ್ಕೋಬೇಕು, ಈ ಕಿವಿಲಿ ಬಿಡಬೇಕು ಅಷ್ಟೇ. ಸಾರಿ ಅತ್ತೆ, ಬೇಜಾರು ಮಾಡ್ಕೋಬಿಡಿ ನೀವು. ನೀನು ಯಾಕಪ್ಪ ಕ್ಷಮೆ ಕೇಳ್ತೀಯ? ನಂಗಿದೆಲ್ಲ ಅಭ್ಯಾಸ ಆಗೋಗಿದೆ ಬಿಡಿ. ಗಿಡವಾಗಿದ್ದಾಗಲೇ ಬಗ್ಗಿಸ್ಬೇಕಾಗಿತ್ತು, ಇನ್ನಿವಳು ತಿದ್ದುಕೊಳ್ಳಲ್ಲ. ಬಲ ಬಲ್ಲ ಬಲ್ಲ, ನೀನು ಬಿಡಪ್ಪ, ಜಾನಕಿ ಕ್ಲೀನ್ ಮಾಡ್ತಾಳೆ, ಬಿಡು. ಬೇಡ ಬಿಡಿ ಅಜ್ಜಿ, ನಾನೇ ಕ್ಲೀನ್ ಮಾಡ್ತೀನಿ. ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಪಡಬೇಕಷ್ಟೆ. ಬಾಲ,
ನಿನ್ಗೆ ಅವಳ ಮೇಲೆ ಅದೇನು ಪ್ರೀತಿನೋ ಗೊತ್ತಿಲ್ಲ ಕಣಪ್ಪ. ಅವಳು ಬದಲಾಗ್ತಾಳೆ ಅನ್ನೋ ಆಸೆ ನಮ್ಮ ಮರ್ತುಬಿಡಿ. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಅವಳು ನಂಬಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಸರಿ ಮಾಡೋದಕ್ಕಿನ್ನೇನು ಉಳಿದಿದೆ ಬಿಡಿ ಅತ್ತೆ, ನಾನು ಹಾಳಾದ್ರು ಚೆನ್ನಾಗಿದ್ರು ಅವಳ ಜೊತೆನೆ ಅಂತ ಡಿಸೈಡ್ ಮಾಡಾಗಿದೆ. ನೋಡೋಣ, ದೇವ್ರು ಹೇಗೆ ನಡೆಸ್ತಾನೋ ಹಾಗೆ ನಡೆಯೋದು ಅಷ್ಟೆ. ಕಾಲಾಯ ತಸ್ಮೈನ ಮಹಾಂತರಲ್ಲ ಆ ಥರ.